हिमालयं समारभ्य याव हिंदू सरोवरं तन्देव निर्मितं देशं हिंदुस्तानं प्रत्यक्षते। भारत आर्यावर्त हिंदुस्तान ಎಂಬ ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಈ ಪುಣ್ಯಭೂಮಿ ಯೋಗಭೂಮಿಯ ಚರಿತ್ರೆ 20,000 ವರ್ಷಗಳಿಗೂ ಅಧಿಕ. ವೇದೋಪನಿಷತ್ತುಗಳು, ಪುರಾಣಗಳು, ರಾಮಾಯಣ, ಮಹಾಭಾರತದಂತಹ ಐತಿಹಾಸಿಕ ಕಾವ್ಯಗಳು ಭಾರತದ ಅಸ್ಮಿತೆಯನ್ನು ಮತ್ತು ನೈತಿಕತೆಯನ್ನು ಕಾಯುತ್ತಾ ಬಂದಿವೆ. ಇದಂ ಬ್ರಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರದಪಿ ಎಂಬ ಮಾತಿದೆ. ಈ ಪುಣ್ಯನೆಲ ಜ್ಞಾನ ಸಂಪತ್ತನ್ನು ಪೊರೆಯಲು ಕ್ಷಾತ್ರವನ್ನು ಬಳಸಿದೆ. ಈ ನೆಲ ಎದುರಿಸಿ ನಿಂತಿರುವುದು 3,000 ವರ್ಷಗಳ ಆಕ್ರಮಣಗಳನ್ನು. ಗ್ರೀಕರು, ಪರ್ಷಿಯನ್ನರು, ಮೊಘಲರು, ಶಕರು, ಹೂಣರು, ಅರಬ್ಬರು, ಪೋರ್ಚುಗೀಸರು, ಘೋರಿ ಘಜ್ನಿಗಳು, ಡಚ್ಚರು, ಇಂಗ್ಲಿಷರು ಸ್ವತಂತ್ರದ ನಂತರ 3 ಬಾರಿ ಪಾಕಿಸ್ತಾನ, 1 ಬಾರಿ ಚೀನಾ ಈ ನೆಲವನ್ನು ಆಕ್ರಮಿಸಲು ಪ್ರಯತ್ನಿಸಿ ಸೋತು ಸುಣ್ಣಾಗಿದೆ. ಉರುರವ, ಚಂದ್ರಗುಪ್ತ ಮೌರ್ಯ, ವಿಕ್ರಮಾದಿತ್ಯ, ಸಮುದ್ರಗುಪ್ತ, ಗೋವಿಂದ, ಇಮ್ಮಡಿ ಪುಲಕೇಶಿ, ಎರಡನೇ ಬಳ್ಳಾಳ, ರಾಣಿ ದುರ್ಗಾವತಿ, ಛತ್ರಪತಿ ಶಿವಾಜಿ ಮಹಾರಾಜ, ಗುರು ಗೋವಿಂದ ಸಿಂಹ, ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ರಾಣಿ ಲಕ್ಷ್ಮೀಬಾಯಿ, ಮಂಗಲ್ ಪಾಂಡೆ, ಬಾಲಗಂಗಾಧರ ತಿಲಕರು, ಸ್ವತಂತ್ರ ವೀರ ಸವಾರ್ಕರ್, ಮದನ್ ಲಾಲ್ ದಿಂಗ್ರಾ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಅಶ್ವಕ್ ಉಲ್ಲಾ ಖಾನ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಮಹರ್ಷಿ ಅರಬಿಂದೋ ಘೋಷ್, ರಾಮಕೃಷ್ಣ ಪರಮಹಂಸ ಮತ್ತು ಸಮರಯೋಧ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಮೊದಲುಗೊಂಡು ಈ ಮಾತೃಭೂಮಿಯ ರಕ್ಷಣೆ, ಶಾಂತಿ, ಕ್ರಾಂತಿಯ ಮಾರ್ಗಗಳಿಂದ ಪ್ರಯತ್ನಗಳು ನಡೆದಿದೆ. 1947ರವರೆಗೆ ಸರಿಸುಮಾರು 6 ಲಕ್ಷ ಸ್ವಾತಂತ್ರ್ಯ ಹೋರಾಟಗಾರರು ಹುತಾತ್ಮರಾಗಿದ್ದಾರೆ. 1947ರ ಆಗಸ್ಟ್ 14ರ ಮಧ್ಯರಾತ್ರಿ ಈ ಪುಣ್ಯಭೂಮಿಗೆ ಬಂದ ಸ್ವಾತಂತ್ರ್ಯ ಕೇವಲ ಬ್ರಿಟಿಷರಿಂದ ದಕ್ಕಿಸಿಕೊಂಡದ್ದಲ್ಲ, ಸತತ 3,000 ವರ್ಷಗಳ ಆಕ್ರಮಣಗಳಿಂದ ದಕ್ಕಿಸಿಕೊಂಡ ಸ್ವಾತಂತ್ರ್ಯ 1950ರ ಸುಮಾರಿಗೆ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಲು ಬರೆದುಕೊಟ್ಟ ಸಂವಿಧಾನ ನಮ್ಮನ್ನು ಇಂದು ಮುನ್ನಡೆಸುತ್ತಿದೆ. ಈ ಪುಣ್ಯಭೂಮಿಯಲ್ಲಿ ರಾಮ, ಕೃಷ್ಣ, ಮಹಾವೀರ, ಗೌತಮ ಬುದ್ಧ, ಶಂಕರ, ರಮಾನುಜ, ಮಧ್ವ, ಬಸವಣ್ಣ, ಅಲ್ಲಮ, ಸ್ವಾಮಿ ವಿವೇಕಾನಂದ ಹಚ್ಚಿದ ಸರ್ವಮಂಗಳ ಜ್ಯೋತಿ ಇಂದು ಇಡೀ ಜಗತ್ತನ್ನೇ ಬೆಳಗುತ್ತಿದೆ. ಈ ನವಭಾರತ ಕ್ರೀಡೆ, ಸಾಹಿತ್ಯ, ಸೈನ್ಯ, ಸಂಸ್ಕೃತಿ, ಆರ್ಥಿಕತೆ, ವಿಜ್ಞಾನ ಸೇರಿದಂತೆ ಎಲ್ಲ ರಂಗಗಳಲ್ಲಿಯೂ ಮುಂದಿದೆ. 1947ರಲ್ಲಿ ತ್ರಿಭಜನೆಗೊಂಡು ಉದಿಸಿದ ಈ ಯೋಗಭೂಮಿ ಪ್ರಜಾಪ್ರಭುತ್ವವನ್ನು ಗಟ್ಟಿಯಾಗಿ ನಂಬಿ ಮುನ್ನಡೆಯುತ್ತಿದೆ. ಇಂದು ಭಾರತವನ್ನು ಕಣ್ಣೆತ್ತಿ ನೋಡಲು ಶತ್ರುಗಳು ಅಂಜುತ್ತಾರೆ. ತಾಯಿ ಭಾರತಿ ಇಂದು ವಿಶ್ವಮಾತೆಯಾಗಿ ರಾರಾಜಿಸುತ್ತಿದ್ದಾಳೆ. ಭಾರತ 75ರ ಸ್ವತಂತ್ರದ ವಸಂತಗಳನ್ನು ಪೂರೈಸಿ ಅಮೃತ ಕಾಲಕ್ಕೆ ಕಾಲಿಟ್ಟಿದೆ. ಜೈ ಹಿಂದ್, ಜೈ ಭಾರತ್ ಮಾತೆ.